E ನಾಯಕ ವಿತ್ ವಿನಾಯಕ ಭಾಳ ಚೆನ್ನಾಗಿ ನಡೀತಾ ಇದೆ ನನ್ನ ಜೊತೆಗೆ ಡಾಕ್ಟರ್ ವಿದ್ಯಾಭೂಷಣ ಅವರಿದ್ದಾರೆ ಅವರ ಬಯೋಪಿಕ್ ಅಂತ ಹೇಳ್ಬೋದು ಅಥವಾ ಅವರ ಆಟೋಬಯೋಗ್ರಫಿ ಏನಿದೆ ಅದನ್ನು ನಾನು ಓದ ನಂತರ ಅವ್ರ ಜೊತೆಗೆ ಮಾತಾಡಬೇಕು ಅವ್ರ ಜೀವನ ಇನ್ನೂ ಹೆಚ್ಚು ಅರ್ಥ ಮಾಡ್ಕೋಬೇಕು ಅವರ ಯೋಚನೆಗಳೇನು ಅವರ ದೃಷ್ಟಿಕೋನ ಏನು ಮತ್ತು ಅವ್ರದ್ದು ನಡೆದು ಬಂದಂತಹ ಜೀವನ ಏನಿದೆ ಅದನ್ನು ತಿಳ್ಕೋಬೇಕು ಅಂತ ಭಾಳ ಕಾತ್ರದಿಂದ ಕಾಯ್ತಾ ಇದ್ದೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಅವರ ಬಾಲ್ಯದಿಂದ ಹಿಡಿದು ಸನ್ಯಾಸತ್ವ ಬಿಡೋವರೆಗೂ ಅವರ ಬದುಕು ಹೇಗಿತ್ತು ಭಾವನೆಗಳು ಹೇಗಿತ್ತು ಸಂಗೀತ ಅವರು ಅವ್ರನ್ನ ಹೇಗೆ ಆವರಿಸ್ಕೊಳ್ತು ಅವರು ಹೇಗೆ ಸಂಗೀತವನ್ನು ರೂಢಿಸ್ಕೊಂಡ್ರು ಬೆಳೆಸ್ಕೊಂಡ್ರು ಇದನ್ನೆಲ್ಲ ಮಾತಾಡಿದ್ದೀವಿ ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಪಾರ್ಟ್ ಒನ್ ಇದೆ ಅದನ್ನು ನೋಡ್ಕೊಂಡು ವಾಪಸ್ ಬನ್ನಿ ಈಗ ಪಾರ್ಟ್ ಟು ಐ ಥಿಂಕ್ ಅವರ ಜೀವನದ ಮತ್ತೊಂದು ಇನ್ನಿಂಗ್ಸ್ ಅಧ್ಯಾಯ ಅಂತ ಏನಿದೆ ಅದು ಹೇಗೆ ಶುರು ಆಯಿತು ಅದನ್ನು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗಿದೆ ಮತ್ತೊಮ್ಮೆ ಸ್ವಾಗತ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಈ ದಿವಸದ ನಾಯಕ ವ್ಯತ್ಯಿನಾಯಕ ಶುರು ಮಾಡಿ ನಿಮ್ಮ ಈಗ ಈಗ ನಿಮ್ಮ ಪತ್ನಿ ಯಾರಿದ್ದಾರೆ ಅವ್ರನ್ನ ನೀವು ಆಗ ನೋಡ್ದಾಗ್ಲೆ ಇವ್ರ ನನಗೆ ಸರಿಯಾದವರು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರಿ ನೀವು ಸ್ವಾಮ್ಗಳಾಗಿದ್ರಿ ನಿಮ್ ಜೊತೆಗೆ ನೇರವಾಗಿ ಮಾತಾಡೋದಕ್ಕಾಗಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕಾಗೋದಿಲ್ಲ ಅಥವಾ ಎಲ್ಲ ಮಡಿ ಬೇರೆ ಇಷ್ಟು ದೂರ ನಿಂತು ಮಾತಾಡ್ತಾರೆ ಜನ ಇಂಥ ಸಮಯದಲ್ಲಿ ಅವ್ರು ಹೇಗ್ ನಿಮ್ಮ ಮನಸ್ಸಿಗೆ ಅಷ್ಟ್ ಹತ್ರ ಆದ್ರು ಅಂತ ಅದು ಋಣಾನು ಬಂಧ ಅಲ್ವಾ ಆಗ ತಾನೇ ನಮಿಗೋಸ್ಕರವೋ ಎನ್ನುವಂತೆ ದೂರವಾಣಿಯ ಸಂಪರ್ಕ ಸುಧಾರಿಸಿತ್ತು ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಂಡ್ವಿ ಮನುಷ್ಯನ ಮುಂದೆನೇ ನೋಡಬೇಕು ಅವ್ರು ನಮ್ಮ ಮುಂದೆ ಇರಬೇಕು ಅನ್ನೋ ಬೈಕೆ ಇರುತ್ತೆ ಬಂದಾಗ ತುಂಬ ಮುಜುಗರೂ ಇರುತ್ತೆ ಅದೆಲ್ಲವೂ ಇತ್ತು ಅದು ಎಲ್ಲವೂ ಇತ್ತು ಆದರೂ ಬಹಳ ಅಪರೂಪವಾಗಿ ನಾವು ಭೇಟಿಯಾದೆವು ಹ್ಮ್ 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 ಸುಮಾರು ನಾನು ಅವಳನ್ನು ನೋಡಿದ ಮೇಲೆ ಎರಡು ವರ್ಷ ನಾವು ಹಾಗೆ ಹ್ಮ್ ಬೇರೆ ಬೇರೆಯಾಗಿಯೇ ಇದ್ದವರು ನಾವು ಆದರೂ ಒಂದು ವಿಶಿಷ್ಟ ಸಂದರ್ಭದಲ್ಲಿ ನಾವು ಕಂಡದ್ದಿದೆ ಮಾತಾಡಿದ್ದಿದೆ ಎಲ್ಲಿ ನಮ್ಮ ಮಠದಲ್ಲಿ ಒಂದು ಸಂದ ಒಂದು ಕಾರ್ಯಕ್ರಮಕ್ಕಾಗಿ ಅವರು ಬಂದಾಗ ನನ್ನ ಆಹ್ವಾನದ ಮೇಲೆ ಆಗ ನೋಡಿದ್ದೀವಿ ರಾಯರ ಮಂತ್ರಾಲಯದ ರಾಯರ ಸನ್ನಿಧಾನದಲ್ಲಿ ನನ್ನದೊಂದು ಕಾರ್ಯಕ್ರಮ ಆಗಿತ್ತು ಆಗ ನಲ್ಲಿ ಕೇಳಿದ್ದೆ ಆಗ ನೋಡಿದ್ದೀವಿ ಮಾತಾಡಿದ್ದೀವಿ ಉಳಿದಂತೆ ಏನಂತ ನೇರವಾದಂತಹ ಮಾತುಗಾರಿಕೆ ಆಗಲಿ ನೋಟವಾಗಲಿ ನಮ್ಮದು ನಡೆದಿಲ್ಲ ಕೇವಲ ಇದರ ಮೂಲಕವೇ ದೂರವಾಣಿ ಮಾಡ್ತಾ ಇದ್ರು ಅವರು ಪ್ರೊಫೆಷನಲ್ ಆಗಿ ಯಾರ ಅವರ ಅವರು ಡಿಗ್ರಿ ಮುಗಿಸಿದ್ರು ಲಾ ಮಾಡಿದ್ರು ಇನ್ನೂ ಏನೋ ಐ ಎ ಎಸ್ ಏನೋ ಮಾಡಬೇಕು ಅಂತ ಇದ್ರು ನಮ್ಮ ಈ ಸಂದರ್ಭದಿಂದಾಗಿ ಅದು ಇಲ್ಲ ಅಂತಾಯ್ತು ಅವರಿಗೆ ಅಷ್ಟೇ ಮನೆಯಲ್ಲಿ ತಂದೆ ತಾಯಿಯೊಟ್ಟಿಗೆ ಇರ್ತಾ ಇತ್ತು ನನ್ನ ಒಂದು ಪ್ರಶ್ನೆ ಯಾವಾಗಲೂ ಕಾಡೋದೇನಂದ್ರೆ ಈಗಿನ ಕಾಲದಲ್ಲಿ ನಾವೆಲ್ಲ ನಮ್ಮ ಜನರೇಷನ್ ಹುಡುಗರು ಎಲ್ಲರೂ ಜೊತೆಗಿದ್ದು ಉಂಡು ತಿಂದು ಓಡಾಡಿ ಅರ್ಥ ಮಾಡ್ಕೊಂಡು ಎಲ್ಲ ಮಾಡಿದ್ರು ಎಲ್ಲ ಒಂದು ಕಡೆ ಬೇರೆ ಆಗ್ಬಿಡ್ತಾರೆ ಮನ್ಸುಗಳೇ ಬೇರೆ ಆಗ್ಬಿಡ್ತವೆ ಮದುವೆ ಆಗಿದ್ರು ಮನ್ಸುಗಳು ಬೇರೆ ಆಗ್ಬಿಡ್ತವೆ ಈ ಹೊಂದಾಣಿಕೆ ಅನ್ನೋದು ಬರೋದಿಕ್ಕೆ ತುಂಬಾ ಕಷ್ಟ ಆಯ್ತಾ ನಿಮ್ ಜೀವನದಲ್ಲಿ ಅಥವಾ ಬಹಳ ಸುಲಭವಾಗಿ ಆಗೋಯ್ತಾ ಅದು ಇಲ್ಲ ಸಹಜವಾಗಿ ಆಯ್ತು ಎಲ್ಲ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿರುವ ಹಾಗೆ ನಡೆದು ಹೋಯ್ತದು ನಾನು ಒಂದು ಕಡೆಯಲ್ಲಿ ಬರೆದೀನಿ ಹ್ಮ್ ನಮಗಿಬ್ಬರು ಮಕ್ಕಳು ಹ್ಮ್ ನನ್ನ ನಾನು ಸೇರಿ ಮೂರನೇ ಮಕ್ ಮೂವರು ಮಕ್ಕಳು ಯಾಕಂದ್ರೆ ನಲ್ವತ್ತೈದರಲ್ಲಿ ನೀವು ಹೊಸ ಜೀವನ ಶುರು ಮಾಡಿದಾಗ ಎಲ್ಲದೋ ಎಷ್ಟೊಂದು ವಿಚಾರಗಳು ನಿಮ್ಗೆ ಹೊಸದಾಗಿ ಕಂಡಿರ್ಬೇಕಲ್ವಾ ನಿಮ್ಗೆ ಸನ್ಯಾಸ ಅಥವಾ ಬಿಡ್ತೀನಿ ಅಂತ ನೀವು ಡಿಸೈಡ್ ಮಾಡಿದಾಗ ಜನ ತುಂಬಾ ಮಾತಾಡಿರ್ತಾರೆ ನಿಮ್ಮ ಅಕ್ಕ ಪಕ್ಕದಲ್ಲಿ ಅದನ್ನೆಲ್ಲ ಹೇಗೆ ತಡ್ಕೊಳ್ಳೋ ಶಕ್ತಿ ಬಂತು ಏನೇನೆಲ್ಲ ನೀವು ಕೇಳ್ಪಟ್ರಿ ಆಗ ಅಂತ ಬಹಳ ಮಾತಾಡ್ಕೊಂಡ್ರು ಅಂತ ಹೇಳಿದ್ರೆ ನೀವು ಜನರು ಯಾವ ರೀತಿಯಲ್ಲಿ ಮಾತಾಡ್ಕೊಂಡ್ರು ಅಂತ ಹೇಳಿದ್ರೆ ಬಿಡ್ತಾ ಇದಾರಲ್ಲ ಇವ್ರು ನಮಗೆ ಬೇಕಲ್ವಾ ಹೇಗೆ ಇವ್ರನ್ನು ಬಿಟ್ಕೊಡೋದು ಹೇಳಿ ಬೇರೆ ಬೇರೆ ರೀತಿಯಿಂದ ಈ ಭಾವನೆಯಿಂದ ನನ್ನನ್ನು ಕಳಿಸಿಕೊಡ್ಲಿಕ್ಕೆ ಇಷ್ಟ ಇಲ್ಲದೆ ಅದಕ್ಕೆ ಅಡ್ಡಿ ಆತಂಕಗಳನ್ನು ಮಾಡಲಿಕ್ಕೆ ನೋಡಿದ್ರಷ್ಟೇ ಕೆಲವರು ಹ್ಮ್ ಉಳಿದಂತೆ ಯಾರೂ ತಲೆಕರಿಸ್ಕೊಳ್ಳಿಲ್ಲ ಹಾಗಂತೆ ಹೀಗಂತೆ ಅಂತಷ್ಟೆ ಹ್ಮ್ 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 ಆಮೇಲೆ ಬಿಟ್ಟಾಗ ಜನರಿಗೆ ಮತ್ತು ದೇವರಿಗೆ ನಾನು ಎಲ್ಲ ಸತ್ಯವನ್ನು ಹೇಳಿದೆ ನಾನು ಹೀಗೆ ನಾನು ಹೀಗೆ ಮಾಡ್ತಾ ಇದ್ದೇನೆ ಹ್ಮ್ ಎನ್ನುವಂತಹದ್ದನ್ನು ಜನರಿಗೂ ಒಪ್ಪಿಸಿದೆ ಗುರುಗಳಿಗೆ ದೇವರಿಗೂ ಒಪ್ಪಿಸಿಕೊಂಡೆ ಹ್ಮ್ 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 ದೇವರು ಮೆಚ್ಚಿದ್ರು ಹ್ಮ್ ಜನರು ಕೂಡ ಮೆಚ್ಚಿದ್ರು ಸ್ವೀಕಾರ ಮಾಡಿ ನಿಮ್ಮ ಧರ್ಮ ಪತ್ನಿ ಕೂಡ ನಿಮ್ಗಿಂತ ಹೆಚ್ಚು ಅಥವಾ ಅವರ ದೃಷ್ಟಿಯಲ್ಲಿ ಅವರು ಕೂಡ ಬಹಳ ಗಟ್ಟಿ ಮನಸ್ಸು ಮಾಡಿ ಯಾಕಂದ್ರೆ ಒಂದು ನಿಮ್ಮ ಮನ್ಸು ಗೆದ್ರು ಅನ್ನೋದು ಬೇರೆ ಆದ್ರೆ ಜನರ ಮತ್ತೊಂದು ದೃಷ್ಟಿಕೋನದಲ್ಲಿ ಕದ್ರು ಅನ್ನೋ ಒಂದು ಕುತೂಹಲ ಇರುತ್ತೆ ಕುತೂಹಲ ಇದೆ ತಪ್ಪು ತಿಳುವಳಿಕೆ ಇತ್ತು ಹೌದು ಆದ್ರೆ ಹ್ಮ್ ಅವಳಿಂದ ಏನು ಅಂತ ತಪ್ಪು ನಡೆದಿಲ್ಲ ಹ್ಮ್ ಹ್ಮ್ ಇದ್ರಲ್ಲಿ ಹೆಚ್ಚು ಮುಂದುವರೆದವು ನಾನೇ ಹ್ಮ್ ಎನ್ನುವಂತಹದ್ದು ಹ್ಮ್ ಜನರಿಗೆ ಆಮೇಲೆ ಗೊತ್ತಾಯ್ತು ಈ ಪುಸ್ತಕದಿಂದ ಗ್ರಂಥದಿಂದ ಅದು ಇನ್ನೂ ಸ್ಪಷ್ಟ ಆಯಿತು ಆಗಲೂ ಕೂಡ ಅವರದ್ದೇನು ಅಂತಹದ್ದು ಏನು ಇಲ್ಲ ಎನ್ನುವಂಥದ್ದು ನಮ್ಮ ಪೇಜಾವರ ಸ್ವಾಮಿಗಳಾಗ್ಲಿ ಬೇರೆ ಯಾರಾಗ್ಲಿ ಸರಿಯಾಗಿ ತಿಳ್ಕೊಂಡಿದ್ರು ಅವಳದ್ದೇನು ಇದರಲ್ಲಿ ಇದಿಲ್ಲ ಎಂದು ಎನ್ನುವಂತಹದ್ದನ್ನು ತಿಳ್ಕೊಂಡಿದ್ರು ಹಾಗಾಗಿ ಅದೆಲ್ಲ ಏನು ಬರಲಿಲ್ಲ ಇಲ್ಲ ಅಂತಿಲ್ಲ ಕೆಲವರೆಲ್ಲ ಹೇ ಅದೆಲ್ಲ ಅವರನ್ನು ಹಾಳು ಮಾಡಿಬಿಟ್ಟು ಹೀಗೆ ಅಂತ ಹೇಳಿಕೊಂಡು ಅವರು ಇದ್ರು ಇಲ್ಲ ಅಂತಿಲ್ಲ ನನ್ನ ಬಗ್ಗೆ ಹೇಗೆ ಹೇಳ್ಕೊಂಡ್ರು ಅವರ ಬಗ್ಗೆ ಹೇಳ್ಕೊಂಡಿರ್ಬೋದು ಅದನ್ನು ಏನು ಗಮನ ನಾವು ಇದು ಮಾಡಲಿಲ್ಲ ಜನರ ಮುಂದೆ ಇದ್ದದ್ದನ್ನು ಹೇಳಿದೆವು ಸ್ಪಷ್ಟವಾಗಿ ಅದನ್ನು ನಾವು ಅವರಿಗೆ ತಿಳಿಸಿಕೊಟ್ಟೆವು ಜನರು ಒಪ್ಪಿಕೊಂಡು ಸಂತೋಷಪಟ್ಟರು ನಮ್ಮನ್ನು ಆಶೀರ್ವಾದ ಮಾಡಿದರು ಅಷ್ಟೇ ನಿಮ್ ಧರ್ಮಪತ್ನಿ ಇಲ್ಲಿ ಇದ್ರೆ ನಾನು ಈ ಪ್ರಶ್ನೆ ಅವ್ರಿಗೆ ಕೇಳ್ತಿದ್ದೆ ಅವರ ಪರವಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅವರು ಒಬ್ರು ಡಾಕ್ಟ್ರೋ ಇಂಜಿನಿಯರು ಅಥವಾ ಇನ್ನೆಲ್ಲ ಅಮೆರಿಕಲ್ಲಿ ಹೋಗಿ ಸೆಟ್ಲ್ ಆಗೋರು ಯಾರೋ ಒಬ್ರಿಂದ ಮದುವೆ ಆಗೋದಾಗಿತ್ತು ನಿಮ್ಮನ್ನೇ ಏನಕ್ಕೆ ಅಷ್ಟು ಇಷ್ಟಪಟ್ಟರು ಅವರು ಆಗಿ ಹೋಯ್ತಾ ಹಾಗೆ ಅಂದ್ರೆ ಅವ್ರ ಇದ್ದಿರಬಹುದು ಅದು ಗೊತ್ತಿಲ್ಲ ನನಗೆ ಅಲ್ಲ ಪ್ರತಿಯೊಂದು ಅಹ್ ಹೆಣ್ಮಗಳಿಗೂ ಇರ್ತೇ ತಾನು ಹೀಗಾಗ್ಬೇಕು ಹಾಗಾಗ್ಬೇಕು ಇಂಥವರನ್ನ ಇದು ಮಾಡ್ಕೋಬೇಕು ಅಂತೆಲ್ಲ ಇದ್ದೇ ಇರುತ್ತೆ ಈ ತರ ನಮ್ಮ ಒಂದು ಭೇಟಿ ಈ ರೀತಿಯ ಸಂಪರ್ಕ ಎಲ್ಲ ಆದ ಮೇಲೆ ಅವ್ರು ಬೇರೆ ಏನು ಆಲೋಚನೆ ಮಾಡಿಕೊಂಡ್ರು ಅದಕ್ಕೆ ಒಪ್ಕೊಂಡು ನಿಮ್ಮ ಪರಿವಾರದವರಿಗೆ ಅವರು ಇಷ್ಟಪಡುವಂತ ಒಂದು ಹಾಡನ್ನ ನೀವು ಅವರಿಗೋಸ್ಕರ ಹಾಡ್ಬೋದೆ ಮಧುಕರ ವೃತ್ತಿ बलुचेन्नदु मधुकर वृत्ति एन्नदू बलुचेन्नदू मधुकर वृत्ति एन्नदू पदुमनाभनपादपदुम मधुपवेम्ब मधुकर ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಗ ಮಾಡುವ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ್ ವೃತ್ತಿಯನ್ನದು ಹರಿದಾಸರೇ ನನ್ನ ಮತ್ತು ನನ್ನ ಕುಟುಂಬದವರ ಇಹಕ್ಕೆ ಮತ್ತು ಪರಕ್ಕೆ ಒದಗಿ ಬಂದಂತಹ ದೇವರು ನಿಮ್ಮ ಪ್ರಕಾರ ದಾಸಾಹಿತ್ಯ ಇಷ್ಟ್ರ ಮಟ್ಟ ಇಷ್ಟ್ರ ಮಟ್ಟಕ್ಕೆ ಅಂದ್ರೆ ಮನೆ ಮನೆಗೂ ಮುಟ್ಟಕ್ಕೆ ಸಾಕಷ್ಟು ದಾಸರ ಒಂದು ಅಹ್ ಕಾಂಟ್ರಿಬ್ಯೂಷನ್ ಕಾಣಿಕೆ ಇದೆ ಆದ್ರೆ ತುಂಬಾ ಮುಖ್ಯರು ತುಂಬಾ ಮುಖ್ಯವಾದವರು ಯಾರು ಅಂತ ಹೇಳ್ಬೋದಾ ನೀವು ಅಂದ್ರೆ ಸುಮ್ನೆ ಒಂದು ಹಿಸ್ಟ್ರಿನ ಹೇಳಬೇಕು ಮೇಲ್ ಅಂದ್ರೆ ಮೇಲ್ಭಾಗಕ್ಕೆ ಹೇಳ್ಬೇಕು ಅನ್ನೋದಲ್ಲ ಮುಖ್ಯರಾದವರು ತುಂಬಾ ಜನ ಇದ್ದಾರೆ ಹ್ಮ್ ಶ್ರೀಪಾದರಾಜರಿಂದ ಹ್ಮ್ ವ್ಯಾಸತೀರ್ಥರಿಂದ ವ್ಯಾದ ವಾದಿರಾಜರಿಂದ ಇದೆಲ್ಲ ತುಂಬಾ ಬೆಳ ಬೆಳವಣಿಗೆಯನ್ನು ಪಡೆಯಿತು ತುಂಬಾ ದಾಸರ ಇದ್ರೂ ಕೂಡ ಜನರು ಹೆಚ್ಚು ಗುರುತಿಸುವಂತಹದ್ದು ಪುರಂದರದಾಸರನ್ನು ಕನಕದಾಸರನ್ನು ಹೆಚ್ಚು ಪ್ರಚಲಿತವಾಗಿರುವಂತಹ ಕೀರ್ತನೆಗಳು ಅವರದ್ದು ಈಗ ಬೇರೆಯವರನ್ನು ಕೂಡ ಆ ಜಾಸ್ತಿ ಜಾಸ್ತಿ ಅದನ್ನು ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಸಂದೇಶ ಇದೆ ಭಗವಂತನ ಗುಣಗಾನವಿದೆ ಜನರು ಹೊಸ ಹೊಸ ತಂದು ಕೇಳ್ತಾರೆ ಬಯಸ್ತಾರೆ ದಾಸರು ಕೂಡ ಹೌದು ಸಾಮಾನ್ಯವಾಗಿ ಪುರಂದರದಾಸರಿಂದ ಜಗನ್ನಾಥದಾಸರ ತನಕದ ದಾಸರುಗಳನ್ನು ಹೆಚ್ಚು ವಿಶೇಷವಾಗಿ ಪರಿಗಣಿಸಲಾಗಿದೆ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರನ್ನು ಕನಕದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ ಅವರಿಗೆ ಅಷ್ಟು ಮಹತ್ವ ಇದೆ ವ್ಯಾಸತೀರ್ಥರು ಈ ಒಂದು ದಾಸ ಸಾಹಿತ್ಯದ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಅಂತ ವ್ಯಾಸ ಸಾಹಿತ್ಯದಲ್ಲಿ ಎಷ್ಟು ನಿಷ್ಣಾತರೋ ಅಷ್ಟೇ ದಾಸ ಸಾಹಿತ್ಯದಲ್ಲಿ ಕೂಡ ಅವರ ಸೇವೆ ಅಪಾರವಾದದ್ದು ಅಂಥವರು ಅದರ ವಿಶೇಷ ಪ್ರಚಾರಕ್ಕಾಗಿ ಪುರಂದರದಾಸರನ್ನು ಮತ್ತು ಕನಕದಾಸರನ್ನು ಉಪಯೋಗಿಸಿಕೊಂಡ್ರು ಮತ್ತು ಪರಮ ವಿರಕ್ತರವರು ಕನಕದಾಸರು ಅಸಾಧ್ಯವಾದಂತಹ ಅವರದ್ದು ಕನ್ನಡದಲ್ಲಿ ಇದಾದರೆ ಬೇರೆ ರಾಜ್ಯಗಳು ತಮಿಳ್ನಾಡು ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಇಲ್ಲೂ ಕೂಡ ಭಕ್ತಿ ಮೂಮೆಂಟು ಬಹಳ ಬಹಳ ಜೋರಾಗಿ ನಡೀತಿತ್ತು ತ್ಯಾಗರಾಜರು ಅವರ ಹಾಡುಗಳಾಗ್ಬೋದು ಕೀರ್ತನೆಗಳಾಗ್ಬೋದು ಇದು ಕೂಡ ತುಂಬ ಪಾಪ್ಯುಲರ್ ಅಲ್ವಾ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಗಳು ಯಾರ್ಯಾರು ಅಂತ ನಮ್ ನಾಲ್ಕೆ ಕುತೂಹಲ ತಮಿಳ್ನಾಡು ಅಂತ ಮಾತ್ರ ಅಲ್ಲ ತಮಿಳ್ನಾಡಿನಲ್ಲಿಯೂ ಈಗ ಶ್ರೀರಂಗದಲ್ಲಿ ಶ್ರೀಪಾದರಾಜರು ಇದ್ದಂತಹ ಸಂದರ್ಭದಲ್ಲಿ ಭಗವಂತನಿಗೆ ಶ್ರೀರಂಗ ರಂಗನಾಥ ಸ್ವಾಮಿಗೆ ತಮಿಳು ಭಾಷೆಯಲ್ಲಿನ ರಚನೆಗಳಿಂದಲೇ ಪೂಜೆ ನಡೀತಾ ಇದ್ದದ್ದನ್ನು ಸೇವೆ ನಡೀತಾ ಇದ್ದನ್ನು ಗಮನಿಸಿ ನಮ್ಮಲ್ಲಿ ಯಾಕೆ ತರಬಾರದು ಅಂತ ಹೇಳಿ ಶ್ರೀಪಾದರಾಜರಿಗೆ ಕಂಡು ವ್ಯಾಸತೀರ್ಥರ ಪುರಂದರದಾಸರ ಕನಕದಾಸರ ಮೂಲಕ ಅದನ್ನು ರೂಢಿಗೆ ಅಂದ್ರು ಹ್ಮ್ 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 ಅದೊಂದು ಮತ್ತೆ ಆ ಒಂದು ಕಾಲದಲ್ಲಿ ಸುಮಾರು ಒಂದು ಸಾವಿರ ವರ್ಷದ ಇದನ್ನು ಇಟ್ಕೊಂಡ್ರೆ ನಾವು ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲೂ ಅಲ್ಲಿಯ ಆಡು ನುಡಿಗಳಲ್ಲಿ ಇಂತಹ ಒಂದು ಚಳವಳಿ ನಡೆದಿದೆ ಹ್ಮ್ 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 ನಾವು ಎಷ್ಟೋ ಹಿಂದಿಯಲ್ಲೋ ಮರಾಠಿಯಲ್ಲೋ ಬೇರೆ ಬೇರೆ ಭಾಷೆಗಳಲ್ಲಿ ಸಂತರನ್ನು ಗಮನಿಸಿದೆ ಇತಿಹಾಸದಲ್ಲಿ ಅವರೆಲ್ಲ ಇಂಥ ಕೆಲಸವನ್ನೇ ಮಾಡಿದವರು ಸಂಸ್ಕೃತದಲ್ಲಿ ಇದ್ದಂತಹ ಆ ವೇದೋಪನಿಷತ್ತುಗಳ ಸಂದೇಶವನ್ನು ಅಲ್ಲಲ್ಲಿನ ಆಯಾಯ ನಾಡಿನ ಭಾಷೆಗಳಲ್ಲಿ ರಚಿಸಿ ಅದೇ ಸಂದೇಶವನ್ನು ಆ ಮೂಲಕ ಜನರಿಗೆ ಮುಟ್ಟಿಸಿದಂಥ ನೀವು ಬೇರೆ ಭಾಷೆಗಳ ಬಗ್ಗೆ ಹೇಳಿದ್ರೆ ಕನ್ನಡದಲ್ಲಿ ನೀವು ಹಾಡುವಂಥ ದಾಸ ಸಾಹಿತ್ಯ ನಾವೆಲ್ಲರೂ ಕೇಳಿದ್ದೀವಿ ಬೇರೆ ಭಾಷೆಯಲ್ಲಿ ನಿಮ್ಗೆ ಬಹಳ ಇಷ್ಟವಾಗಿ ಹಾಡುವಂಥದ್ದು ಯಾವ್ದಾರು ಹಾಡಿದ್ಯಾ ಕೇಳ್ಬೋದಾ ನಾವು ಅಲ್ಲ ಸಂಸ್ಕೃತದಲ್ಲಿ ಹರಿದಾಸರ ಇದು ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರ ಇದೆ ವಾದಿರಾಜರ ಅನೇಕ ರಚನೆಗಳೆಲ್ಲ ಇವೆ ಅದನ್ನೆಲ್ಲ ಹಾಡಿದೆ ನಾನು ಸಂಸ್ಕೃತದ ಹೊರತಾಗಿ ತಮಿಳು ತೆಲುಗು ಈ ಥರದ್ರಲ್ಲಿ ನಿಧಿ ಚಲ್ಲ सुखमा सल सुखमा रामुनि सं सुखमा रामुनि सं चला ಸುಖಮಾ ತ್ಯಾಗರಾಜರಿಗೆ ಒಬ್ಬ ಧನವಂತ ಹೇಳಿದಂತೆ ಇಷ್ಟಲ್ಲ ಹಾಡು ಮಾಡ್ತಾ ಇದ್ದೀಯಲ್ಲ ರಚನೆ ಮಾಡ್ತಾ ಇದ್ದೀರಲ್ಲ ನನ್ನ ಬಗ್ಗೆ ಏನೊಂದು ಹಾಡು ದೊಡ್ಡ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಹಾಗೆ ಹೇಳ್ತಾರೆ ನೀನು ಕೊಡುವ ನಿಧಿ ದೊಡ್ಡದೋ ರಾಮನ ಸನ್ನಿಧಿ ದೊಡ್ಡದೋ ನಿಮ್ ಬಗ್ಗೆ ಹಾಡುಗಳನ್ನೆಲ್ಲ ಬರೆದು ನನ್ನ ಕೇಳಿಸ್ಕೊಳ್ಬೇಕು ಯಾಕೆ ರುಚಿಗೆ ಹೋಗ್ತದೆ ಅದು ಹಾಡಲ್ಲ ನನಗೆ ಅಹ್ ಬಹಳ ಇಷ್ಟವಾಗದ್ದು ಏನು ಅಂದ್ರೆ ನಿಮ್ಮ ಹಾಡುಗಳಲ್ಲಿ ಕೃಷ್ಣ ಅಂತ ಇದ್ದಂಗೆನೆ ಆ ಭಾವನೆ ಭಕ್ತಿ ಅಲ್ಲೇ ಕಂಡುಬಿಡುತ್ತೆ ಕೃಷ್ಣನ ಬಗ್ಗೆ ನಿಮ್ಗಿರುವಂತಹ ಒಲವು ಉಡುಪಿಯ ಬಗ್ಗೆ ತಮ್ಗಿರುವಂತಹ ವಿಶೇಷ ನಂಟು ಅದರ ಬಗ್ಗೆ ಹೇಳಬಹುದ ಒಂದು ಹರಿದಾಸ್ ಸಾಹಿತ್ಯದಲ್ಲಿ ಕೃಷ್ಣನ ಕುರಿತಾದ ಹಾಡುಗಳೇ ಜಾಸ್ತಿ ಗುಣಗಾನದ ಹಾಡುಗಳಲ್ಲಿ ಕೃಷ್ಣನ ಕುರಿತಾಗಿ ರಾಮನದ್ದು ಕಮ್ಮಿ ನರಸಿಂಹನದ್ದು ಕಮ್ಮಿ ಇದೆ ಇಲ್ಲ ಅಂತಲ್ಲ ದೇವರ ಕುರಿತಾಗಿ ಇರುವಂತಹ ಹಾಡುಗಳಲ್ಲಿ ಕೃಷ್ಣನದ್ದೆ ಜಾಸ್ತಿ ಆದ ಕಾರಣ ನಾನು ಅನಿವಾರ್ಯವಾಗಿ ಕೃಷ್ಣನದ್ದೇ ಹೆಚ್ಚು ಹಾಡುವಂತಹ ಸಂದರ್ಭ ಬಂದಿದೆ ಇನ್ನೊಂದು ನನ್ನ ಈ ಸನ್ಯಾಸ ಜೀವನದ ಪ್ರಮುಖ ವರ್ಷಗಳನ್ನು ಪೇಜಾರ್ ಸ್ವಾಮಿಗಳು ಜೊತೆಗೆ ಇದ್ದ ಕಾರಣ ಕೃಷ್ಣನ ಸನ್ನಿಧಿಯಲ್ಲೇ ಕಳೆಯುವಂತಹ ಸಂದರ್ಭ ಬಂತು ಅದು ಕೂಡ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ ಒಂದೊಳ್ಳೆ ಕೃಷ್ಣನ ಪದ ಕೇಳಬೇಕು ಅಂತ ಇದೆ ಕೃಷ್ಣ बेगने बारो कृष्ण बेगने दे दे बारो बेगने बारो बेगनि बारो मुखबल बेगने बारो, मुखवने तोरो, क्रिष्णा नी बेगने बारो, ताईगे बायल ಜಗವ ತೋರಿದ ತಾಯಿಗೇ ಬಾಯಲಿ ಜಗವ ತೋರಿ ಜಗದ ನಮ್ಮ ಉಡುಪಿ ಶ್ರೀಕೃಷ್ಣ ಕೃಷ್ಣ ನಮ್ಮ ಉಡುಪಿ ಶ್ರೀ ಕೃಷ್ಣ ಕೃಷ್ಣ ಬಾರೋ ಬಾರೋ ಬಾರೋಂಟಾಸ್ಟಿಕ್ ಇದನ್ನು ಹೇಳ್ತಾ ನಮ್ಮ ಮುಂದಿನ ಸೆಗ್ಮೆಂಟ್ ಹೋಗೋಣ ಜನರು ನಿಮಗೋಸ್ಕರ ಪ್ರಶ್ನೆಗಳು ಕೇಳಿದ್ದಾರೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಇಷ್ಟಪಡುವಂತ ಜನರು ಒಂದಿಷ್ಟು ಪ್ರಶ್ನೆಗಳು ಕೇಳಿದಾರೆ ಕೆಲವು ಆಯ್ದ ಪ್ರಶ್ನೆಗಳು ನೂರಾರು ಬಂದವು ಕೆಲವು ಆಯ್ದ ಪ್ರಶ್ನೆಗಳನ್ನ ನಿಮ್ಗೆ ಕೇಳಬೇಕು ಅಂತ ಬನ್ನಿ ಇದು ನನ್ನ ಪ್ರಶ್ನೆ ಅಲ್ಲ ದಿಸ್ ಇಸ್ ನಾಟ್ ಮೈ ಕ್ವೆಶನ್ಚನ್ ಮೊದಲನೇ ಪ್ರಶ್ನೆ ಸರ್ ಇದನ್ನ ನಾಪ್ಕ ಇಟ್ಕೊಳ್ಳಿ ಒಳ್ಳೆ ಪ್ರಶ್ನೆ ಯಾವುದು ಅಂತ ಯಾಕಂದ್ರೆ ಯಾರು ಒಳ್ಳೆ ಪ್ರಶ್ನೆ ಕೇಳ್ತಾರೋ ಎಕ್ಸ್ಟ್ರೀಮ್ ಅಕೋಸ್ಟಿಕ್ಸ್ ಕಡೆಯಿಂದ ನಾವು ಅವ್ರಿಗೊಂದು ಮೈಕ್ ನ ಕಳ್ಸಿಕೊಡ್ತೀವಿ ನಾವು ಅವ್ರಿಗೆ ಸೊ ಒಳ್ಳೆ ಪ್ರಶ್ನೆ ನಾವು ಕೈಟ್ಕೋಬೇಕು ಮೊದಲನೇ ಪ್ರಶ್ನೆ ದೇವರಿಂದ ನಾವು ಯಾಕೆ ನಂಬಬೇಕು ಯಾಕೆ ನಂಬಬಾರದು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬಿ ಕೆಟ್ಟವರಿಲ್ಲ ನಂಬದೆ ಕೆಡ ಕೆಟ್ಟರೆ ಕೆಡಲಿ ನಂಬಿ ಕೆಟ್ಟವರಿಲ್ಲವೋ ವಾದರಾಜ ಸ್ವಾಮಿಗಳು ಹೇಳ್ತಾರೆ ಒಂದು ವೇಳೆ ದೇವರಿಲ್ಲ ಅಂತಂದ್ರು ನೀನು ನಂಬಿದರೆ ನಿಮಗೇನು ಹಾನಿ ಇಲ್ಲ ನೀನು ನಂಬಿದಿ ಆದರೆ ದೇವರಿಲ್ಲ ನಿಗೇನಾದರೂ ಹಾನಿ ಆಯಿತಾ ನೀನು ಜೀವನವನ್ನು ಯಥಾವತ್ತಾಗಿ ನ ನಡೆಸ್ಕೊಂಡು ಹೋಗ್ತಾ ಇದ್ದಿ ದೇವರನ್ನು ನಂಬಿದ್ದಿ ಹಿಂಗೇನಾದರೂ ಹಾನಿ ಆಯ್ತಾ ಯಾವಿಲ್ಲ ಒಂದು ವೇಳೆ ದೇವರು ಇದ್ದರೆ ನೀನು ನಂಬಿಲ್ಲ ಅಂತಾದರೆ ನಾಸ್ತಿಕೋ ನಾಸ್ತಿಕನ ಅವಸ್ಥೆ ಮುಗಿಯಿತು ನೀವು ಸಂಪೂರ್ಣವಾಗಿ ಮೈಮರೆತು ಹಾಡಿದ ಕ್ಷಣ ಹಾಡು ಯಾವುದು ಅದು ಎಷ್ಟೋ ಸಲ ಆಗ ಆಗೊಂದು ಹಾಡಿದೆ ನಾನು ಕಂಡು ಕಂಡು ನೀಯನ್ನ ಅದೆಲ್ಲ ಮೈಮರೆತು ಹಾಡುವಂತಹ ಸಂದರ್ಭಗಳೇ ಅಂತ ಎಷ್ಟೋ ಸಲ ನಾನು ಹಾಡುಗಳಿಗೆ ಟ್ಯೂನ್ ಮಾಡಿದಾಗ ಅದರ ಭಾವ ನನಗೆ ನನ್ನ ಮನಸ್ಸಿಗೆ ಹೋಗಿ ಹೊಕ್ಕಾಗ ಮೈಮತು ಮೈಮರತು ಹಾಡಿದ್ದಿದೆ ಅತ್ತುಕೊಂಡೇ ಹಾಡಿದ್ದು ಟ್ಯೂನ್ ಮಾಡಿದ್ದಿದೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡೋ ಶೇಷ ಕೇಶವ ಇಂಥ ಹಾಡುಗಳು ಅನೇಕ ಇವೆ ಅದನ್ನು ಹಾಡುವಾಗ ಟ್ಯೂನ್ ಮಾಡುವಾಗ ನನ್ನ ಮೈ ಮರೆತು ಧಾರಾಕಾರ ನೀರು ತುಂಬಿಕೊಂಡು ನಾನು ಅದನ್ನು ಹಾಡಿದ್ದಿದೆ ಟ್ಯೂನ್ ಮಾಡಿದ್ದಿದೆ ಅದು ಹಾಗೆ ಮಾಡಿದಾಗ ಅದನ್ನು ಜನರ ಮುಂದೆ ಹಾಡಿದಾಗ ನಾನು ಮೈ ಮರತ ಮರೆಯ ಇದ್ದರೂ ಜನ ಮೈ ಮರೀತಾರೆ ಯಾಕೆ ಅಂತ ಹೇಳಿದರೆ ಅದು ಆ ರೀತಿಯಲ್ಲಿ ಸಂದರ್ಭದಲ್ಲಿ ಟ್ಯೂನ್ ಆಗಿದೆ ಆದ ಕಾರಣ ಆ ಸಾಂಗಿನ ಎನರ್ಜಿ ಎನರ್ಜಿ ಮತ್ತು ಅದಕ್ಕೆ ಅದು ಅದು ಸರಿಯಾಗಿ ಹೊಂದುತ್ತದೆ ಹಾಗೆ ಇದು ನನ್ನ ಅನುಭವದಲ್ಲಿದೆ ಮತ್ತು ನಾನೇ ಹಾಡುವಾಗ ಎಷ್ಟೋ ಸಲ ನನಗೆ ಮೈ ಮರೆತದ್ದಿದೆ ಆದರೆ ಅದರಲ್ಲಿ ಹೇಗೆ ಗೊತ್ತಾ ಫ್ಲ್ಯಾಶ್ ಇಡೀ ಕೀರ್ತನೆ ಬರ್ತದೆ ಅಂತ ಇಟ್ಕೊಳ್ಬೇಡಿ ಯಾವುದೋ ಒಂದು ಯಾವುದೋ ಒಂದು ಭಗವಂತನ ನಾಮ ಯಾವುದೋ ಒಂದು ಭಗವಂತನ ಒಂದು ಮಹಿಮೆ ಯಾವುದೋ ಒಂದು ಸಂದರ್ಭ ಅದು ನಮ್ಮನ್ನು ಬಿಡ್ತದೆ ಆ ಹೊತ್ತಿಗೆ ಆಗ ಗದ್ಗದವಾಗ್ತದೆ ಮಾತು ಬರುವುದಿಲ್ಲ ಆಗ ನಾನು ನಿಲ್ಲಿಸ್ಬಿಡ್ತೀನಿ ಮತ್ತೆ ಸಾವರಿಸಿಕೊಂಡ ಮೇಲೆ ನಾನು ಮುಂದೆ ಹೋಗ್ಬೇಕಾಗ್ತದೆ ಅಷ್ಟು ಹೊತ್ತಿಗೆ ಅಷ್ಟು ಹೊತ್ತು ಪಕ್ವಾದ್ಯಗಳು ಹೋಗ್ತಾ ಇರುತ್ತೆ ನಿಜವಾದ ವೈರಾಗ್ಯ ಅಂದರೆ ಏನು ವೈರಾಗ್ಯ ಅಂತ ಹೇಳಿದರೆ ಕೆಲವರಿಗೆ ಪ್ರಕ್ಕಳಾದ ನಂಥವರಿಗೆ ಅದೆಲ್ಲ ಸಹಜ ವೈರಾಗ್ಯ ನಿನಗೆ ಹೇಗೆ ಭಗವಂತನಲ್ಲಿ ಇಂಥ ರಕ್ತಿ ಅಂತ ಕೇಳಿದರೆ ನಂಗೆ ಗೊತ್ತಿಲ್ಲಪ್ಪ ಅದು ನಾನು ಮೊದಲಿಂದ ಹಾಗೇನೆ ಅದು ಅವನು ಹೇಳ್ತಾನೆ ಹಾಗೆ ವೈರಾಗ್ಯ ಸನಕ ಸನಂದನಾದಿಗಳಿಗೆ ವೈರಾಗ್ಯ ಎನ್ನುವಂಥದ್ದು ಸಹಜ ಹುಟ್ಟಿದ ಕೂಡಲೇ ಬತ್ತಲೆಯಾಗಿ ಹೋಗ್ತಾ ಇದ್ರು ಅವ್ರು ಯಾರು ಏನು ಕೇಳ್ತಾ ಇಲ್ಲ ಶುಕ ಇಬ್ಬರೇ ಅಂತೆ ಇಡೀ ಇದರಲ್ಲಿ ಇತಿಹಾಸದಲ್ಲಿ ವಿರಕ್ತ ಶಿಖಾಮಣಿಗಳು ಅಂತ ಹೇಳಿದರೆ ಹನುಮಂತ ಮತ್ತು ಶುಕ ಶುಕಮುಣಿ ಅಸ್ಖಲಿತವಾದಂತಹ ಚಾರಿತ್ರ್ಯವರದ್ದು ವೈರಾಗ್ಯ ಶಿಖಾಮಣಿಗಳು ಅಂತ ಹೇಳ್ಬೋದು ಅಂಥವರು ಭಗವಂತನನ್ನು ನಾವು ಮುಟ್ಟಬೇಕು ಅಂತಂದ್ರೆ ಉಳಿದ ವಿಷಯದಲ್ಲಿ ನಮಗೆ ರಕ್ತಿ ಇರಬಾರದು ಅದುವೇ ವೈರಾಗ್ಯ ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಂದರೆ ಒಂದು ಹುಲ್ಲುಕಡ್ಡಿಯಿಂದ ಒಂದು ದೊಡ್ಡದಾದಂತಹ ಬ್ರಹ್ಮನ ತನಕ ಇರುವಂತಹ ಪ್ರತಿಯೊಂದು ವಸ್ತು ಅಶಾಶ್ವತವಾದದ್ದು ನನ್ನದೇನು ಇದೆಲ್ಲವೂ ಅಶಾಶ್ವತವಾದದ್ದು ಎನ್ನುವಂತಹ ತಿಳುವಳಿಕೆ ಬಂದಾಗ ನಿಧ ನಿಧಾನವಾಗಿ ನಮಗೆ ವೈರಾಗ್ಯ ಬರ್ತದೆ ಇನ್ನೊಂದು ಸ್ವಾರಸ್ಯ ನೋಡಿ ನಾವು ಇನ್ನೊಬ್ಬರ ಬಗ್ಗೆ ಆಸೆ ಪಡ್ತಾ ಇರ್ತೇವೆ ಇನ್ನೊಬ್ಬನಿಗೆ ಏನೇ ಆದರೂ ಅದು ಇದೆ ಕಂಪೇರ್ ಮಾಡೋದು ದುಃಖ ಮಾಡೋದು ಎಲ್ಲ ರೋಗಗಳಿಗೂ ಮೂಲಭೂತವಾದಂತಹ ಯಾವುದು ಮತ್ಸರ ಗೋಪಾಲದಾಸರು ಹೇಳ್ತಾರೆ ಏನಂತಂದರೆ ಇನ್ನೊಬ್ಬನಿಗೆ ಏನು ಸೌಭಾಗ್ಯ ಇದೆಯೋ ನನ್ನಲ್ಲಿಲ್ಲ ಸರಿ ಆದರೆ ಅವನಲ್ಲಿರೋ ಸೌಭಾಗ್ಯ ನಾನು ಕರುಬ್ಬಬೇಕಾಗಿಲ್ಲ ಅದು ಅವನಿಗೆ ದೇವರು ಕೊಟ್ಟದ್ದು ಅವನು ಪಡೆದುಕೊಂಡು ಬಂದದ್ದು ಹೇಳಿ ನಿರ್ಮಲ ಭಾವದಿಂದ ಒಪ್ಪಿಕೋ ಅದು ವೈರಾಕ್ಯ ಅದು ವೈರಾಕ್ಯ ಇನ್ನು ಕೆಲವೆಲ್ಲ ಅದಕ್ಕೆ ಕಾರಣಗಳೆಲ್ಲ ಇದೆ ಅದನ್ನು ನಾವು ಪಾಲಿಸಿದರೆ ಆಗ್ತದೆ ಅದು ಕೆಲವು ಬಹಳ ರಹಸ್ಯವೂ ಇದೆ ಅದನ್ನು ಹೇಳಲ್ಲ ನೀವು ಸಂಸಾರಿಯಾದ ನಂತರ ಸನ್ಯಾಸವೇ ಲೇಸು ಅಂತ ಯಾವತಾರ ಅನಿಸಿದ್ಯಾ ಇಲ್ಲ ಅನ್ನಿಸ್ತಿಲ್ಲ ಬೇರೆಯವರಿಗೆ ಅನಿಸಿದೆ ಹ್ಮ್ 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 ಸ್ವಾಮಿಗಳು ನಾನು ಬಿಳಿ ವಸ್ತ್ರ ಉಟ್ಕೊಂಡು ಅವರತ್ರ ಹೋದಾಗ ಹೇಳ್ತಾ ಇದ್ರು ಹ ನಿಮಗೆ ಬಿಳಿ ವಸ್ತ್ರ ಚೆನ್ನಾಗ್ ಆಗಲ್ಲ ಹಿಂದಿನದ್ದು ಅದೇ ಒಳ್ಳೇದು ಅಂತ ಅಷ್ಟೇ ಹೊರತು ನನಗಂತೂ ಅನಿಸ್ತಿ ನೀವು ಯಾಕೆ ಫ್ರೆಂಚ್ ಗಡ್ಡ ಬಿಟ್ಟಿದೀರಾ ಅಂತ ಕೇಳ್ತಾ ಇರೋದು ತುಂಬ ವರ್ಷದಿಂದ ನನಗೆ ಇಲ್ಲಿ ಗಡ್ಡ ಬರುವುದಿಲ್ಲ ನೀವು ವೆಸ್ಟರ್ನ್ ಮ್ಯೂಸಿಕ್ನ ಕೇಳ್ತೀರಾ ಎಂಜಾಯ್ ಮಾಡ್ತೀರಾ ಇದ್ರೆ ನಿಮ್ ಫೇವ್ರೇಟ್ಸ್ ಯಾವ್ದು ನಾನು ಹೆಚ್ಚು ಕೇಳೋದು ನನಗೆ ಅಷ್ಟು ಇದಿಲ್ಲ ನನ್ನ ಮಕ್ಕಳು ಅದನ್ನೆಲ್ಲ ಕೇಳ್ತಾರೆ ಅದನ್ನೆಲ್ಲ ಸ್ವಲ್ಪ ಅನುಕರಣೆ ಮಾಡ್ತಾರೆ ಅನುಭವಿಸ್ತಾರೆ ಹ್ಮ್ ನಿಂದನೆಗಳನ್ನ ಎದುರಿಸ್ಬೇಕು ಅಂದ್ರೆ ಏನು ಮುಖ್ಯ ನಾವು ಮಾಡ್ತಾ ಇರುವಂತಹ ಇರುವಂತಹ ಒಂದು ಜೀವನ ಒಂದು ಬದುಕಿನ ಕ್ರಮ ಹ್ಮ್ ಸರಿಯಾಗಿದೆ ಅಂತ ನಮಗೆ ಖಾತ್ರಿ ಆದಾಗ ಹ್ಮ್ ಯಾರು ನಿಂದನೆ ಮಾಡಿದ್ರು ನಾವು ಘಾಸಿಕೊಳ್ಬೇಕಾದ ಅಗತ್ಯ ಇಲ್ಲ ನಾವು ತಪ್ಪಿತಸ್ಥರು ಎನ್ನುವಂತಹ ಭಾವನೆ ನಮ್ಮಲ್ಲಿ ಏನಾದರೂ ಸ್ವಲ್ಪವಾದರೂ ಇದ್ರೆ ನಿಂದನೆಯನ್ನು ಸಹಿಸಿಕೊಳ್ಳಿಕ್ಕಾಗಲ್ಲ ಇನ್ನು ನಿಂದನೆಯನ್ನು ಸಹಿಸಿಕೊಳ್ಳುವ ಇನ್ನೊಂದು ವಿಧಾನ ಅಂತಂದ್ರೆ ನಿಂದಕರಿರಬೇಕು ನಿಂದಿಸ್ತಾ ಇದ್ರೆ ನಮ್ಮಲ್ಲಿ ಏನು ದೋಷ ಇದೆಯೋ ಅದನ್ನು ಅವ್ರು ಹೇಳ್ತಾರೆ ಅಂತ ತಿದ್ದುಕೊಳ್ಲಿಕ್ಕೆ ಅರ್ಥ ಪುರಂದ್ರ ದಾಸರು ಅದನ್ನೇ ಹೇಳು ಹೊಲಸು ಹೋಗತ್ತೆ ಅಂತ ಆದ್ರೆ ಎಷ್ಟು ಕಿವಿ ಕೊಡಬೇಕು ಅನ್ನೋದು ಹೆಂಗ್ ಡಿಸೈಡ್ ಮಾಡೋದು ಕೆಲವರು ಅನವಶ್ಯಕವಾಗಿ ಒಂದು ದುಷ್ಟ ಮನಸ್ಸಿನಿಂದ ಮಾಡ್ತಾರೆ ಅದನ್ನು ಅದರಿಂದ ನಾವು ಇದಾಗಬಾರದು ಅಂಥದ್ದು ಒಂದು ಅದರಷ್ಟಕ್ಕೆ ಅದು ನಾವು ಗಟ್ಟಿ ಇದ್ರೆ ನಮ್ಮ ನಡತೆ ಚೆನ್ನಾಗಿದ್ರೆ ನಾವು ತಪ್ಪು ಮಾಡಿಲ್ಲ ಅಂತ ಎನ್ನುವಂಥದ್ದು ನಮಗೆ ಖಾತ್ರಿ ಇದ್ದಾಗ ಅದರಷ್ಟಕ್ಕೆ ಅದು ಹೋಗ್ತದೆ ಇಲ್ಲ ಅದನ್ನು ಯಾವ ಯಾವ ರೀತಿಯಿಂದ ನಾವು ಅದನ್ನು ಪರಿಮಾರ್ಜನ ಮಾಡಬೇಕು ಅದನ್ನು ಮಾಡಬೇಕು ಕಾಡಿನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇದೆಯಂತೆ ನಿಮ್ಮ ಮಗ ತುಂಬಾ ಒಳ್ಳೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಕೂಡ ಖಂಡಿತ ನಾನು ಸಣ್ಣಂದಿನಿಂದ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯದಲ್ಲೇ ಇರಬೇಕಾದಂತಹ ಸಂದರ್ಭ ಬಂದಾಗೆಲ್ಲ ನನ್ನ ಸಮಯ ಒಳ್ಳೆ ರೀತಿಯಿಂದ ಹೋಗ್ತಾ ಇದ್ದದ್ದು ನದಿಗಳಲ್ಲಿ ಈಜಿ ಕಾಡು ಸುತ್ತಿ ನನ್ನದೇ ಒಂದು ನಾಲ್ಕೈದು ಜನರದ್ದು ಒಂದು ಪರಿವಾರ ಮಾಡಿಕೊಂಡು ಮಧ್ಯಾಹ್ನ ಊಟ ಆಗಿ ಒಂದು ಲಘು ವಿಶ್ರಾಂತಿ ಆದರೆ ಆರು ಏಳು ಗಂಟೆ ಆಗುವ ತನಕ ಕಾಡು ಸುತ್ತಾ ಇತ್ತು ಬೇಕಾದಷ್ಟು ಕಾಡಿದೆ ಎಷ್ಟು ಸುತ್ತಬಹುದು ಹಾಗೆಲ್ಲ ಸುತ್ತಾ ಇತ್ತು ಎಲ್ಲಾದ್ರೂ ಹತ್ತಿರದಲ್ಲಿ ಕಾಡು ಪ್ರಾಣಿ ಬಂದಿದೆ ಆನೆ ಬಂದಿದೆ ಮತ್ತೊಂದು ಬಂದಿದೆ ಅಂತ ಹೇಳಿದ್ರೆ ನೋಡಿಕೊಂಡು ಹೋಗ್ತಾ ಇತ್ತು ಆ ತರದ ಒಂದು ಈ ಪ್ರಶ್ನೆ ನಾನು ಕೊನೆಯಲ್ಲಿ ಇಟ್ಕೊಂಡಿದ್ದೆ ಯಾಕಂದ್ರೆ ನಿಮ್ಮ ಫ್ಯಾನ್ ಒಬ್ಬರು ಒಂದು ಐದು ಸಲ ರಿಕ್ವೆಸ್ಟ್ ಕಳಿಸಾರೆ ದಯಮಾಡಿ ವೆಂಕಟಾಚಲ ನೆಲ ಹಾಡನ್ನು Uh, Harley Kelantan please. Uh, 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 uh. लयम् वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रम् पङ्कजनेत्रं परमपवित्रं पङ्कजनेत्रं परमपवित्रं वेङ्कटाचलनिलयं वैकुण्ठपुरवासं वैकुण्ठपुरवासम् ಇದರೊಂದಿಗೆ ನಮ್ಮ ಈ ಸೆಗ್ಮೆಂಟ್ ನಾಟ್ ಮೈ ಕ್ವಶನ್ ಮುಗಿಸ್ತಾ ಇದೀನಿ ನಮ್ಮ ಕಡೆಯ ಸೆಗ್ಮೆಂಟ್ ಅವ್ರನ್ನ ಕಳಿಸ್ಕೊಡೋಕ್ಕಿಂತ ಮುಂಚೆ ಒಂದೆರಡು ಪ್ರಶ್ನೆ ಮತ್ತೊಂದು ಸರ್ಪ್ರೈಸ್ ನಿಮಗೋಸ್ಕರ ಕಾಯ್ತಾ ಬನ್ನಿ ಲೆಟ್ಸ್ ಮೂವ್ ಟು ಒಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಸುದೀರ್ಘವಾದಂತಹ ಚರ್ಚೆ ಎಪ್ಪತ್ತು ವರ್ಷಗಳ ಅವರ ಬದುಕು ಅವರ ಆತ್ಮಕತೆ ಅವರ ಸಂಸಾರ ಅವರ ಮಕ್ಕಳು ಅವರ ಸಂಗೀತ ಅವರ ಅಭಿಮಾನಿಗಳು ಮತ್ತೆ ಒಂದು ಸಲ ಅವರ ಶ್ರಾದ್ದವನ್ನು ಅವರೇ ಮಾಡಿ ಮತ್ತೆ ಎಲ್ಲದರ ಮೇಲೂ ಒಂದು ಹೊಸ ಥರದ ನಂಟನ್ನ ಬೆಳೆಸ್ಕೊಂಡು ಹೊಸ ಇನ್ನಿಂಗ್ಸ್ ಮತ್ತೊಂದು ಅಧ್ಯಾಯವನ್ನು ಶುರು ಮಾಡಿದಂತಹ ಡಾಕ್ಟರ್ ವಿದ್ಯಾಭೂಷಣರು ಬಹಳ ಚೆನ್ನಾಗಿ ಮಾತಾಡಿದ್ರು ನಾವು ಎಷ್ಟು ಕೇಳಿದ್ವೋ ಅಷ್ಟೇ ಉದಾರ ಮನಸ್ಸಿಂದ ಹಾಡುಗಳನ್ನು ಕೂಡ ಹಾಡಿದ್ರು ಕಾರ್ಯಕ್ರಮದ ಕೊನೆಯ ಹಂತ ಒಂದೆರಡು ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅಂತ ನನ್ನ ಮನಸ್ಸಲ್ಲಿ ನಿಮ್ಮ ಧರ್ಮಪತ್ನಿ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಕ್ಕೆ ಸಹಾಯ ಮಾಡಿದ್ದಾರೆ ಯಾಕೆಂದ್ರೆ ನನ್ನ ಲೈಫ್ನಲ್ಲಿ ಇದು ನನ್ ನನ್ನ ಲೈಫ್ನಲ್ಲಿ ನನ್ನ ಧರ್ಮಪತ್ನಿ ಬಂದ್ಮೇಲೆ ನನ್ನ ತುಂಬಾ ಬದಲಾವಣೆಗಳಾಯ್ತು ಒಂದು ಹೊಸ ಶಕ್ತಿ ಧೈರ್ಯ ಸಿಕ್ಕಂಗಾಯ್ತು ತಮಗೆ ಹೇಗೆ ಬದಲಾವಣೆಗಳಾಯ್ತು ನಿಮ್ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರಿದ್ರು ಅವರು ನನ್ನ ಬದುಕಿನಲ್ಲಿ ಅವಳ ಪ್ರಭಾವ ಹ್ಮ್ ತುಂಬಾ ವಿಶೇಷವಾದದ್ದು ಅಪರಿಮಿತವಾದದ್ದು ನಿಜವಾಗಿ ನನಗೇನು ಗೊತ್ತಿಲ್ಲ ಜೀವನ ವ್ಯವಹಾರವೇ ಗೊತ್ತಿಲ್ಲ ನನಗೆ ಒಂದು ಅಂಗಡಿಗೆ ಹೋಗಿ ಸಾಮಾನು ತರಲಿಕ್ಕೂ ಗೊತ್ತಿಲ್ಲ ನನಗೆ ಅಂಥ ಸಂದರ್ಭದಲ್ಲಿ ಒಬ್ಬಳು ಸದ್ಗೃಹಿಣಿಯಾಗಿ ನನ್ನ ಎಲ್ಲ ಧಾರ್ಮಿಕವೋ ಮತ್ತೊಂದು ಎಲ್ಲ ವಿಚಾರಗಳಿಗೂ ಪೋಷಕವಾಗುವ ರೀತಿಯಲ್ಲಿ ಅದಕ್ಕೆ ಏನು ಬೂಸ್ಟರ್ ಥರ ಅನುಕೂಲವಾಗಿ ಇದ್ದು ನನ್ನಿಂದ ಒಂದು ಒಳ್ಳೆಯ ವ್ಯವಹಾರ ನಡೀಲಿಕ್ಕೆ ಪ್ರೇರಕಳಾಗಿ ಅವಳು ಇರುವಂತಹದ್ದು ಅವಳ ಮಕ್ಕಳಂತೆಯೇ ನನ್ನನ್ನು ಕೂಡ ಒಬ್ಬ ಮಗನನ್ನಾಗಿ ಕಂಡುಕೊಂಡು ಅವಳು ಪೋಷಿಸ್ತಾ ಇರುವಂತಹದ್ದು ಅದನ್ನು ನಾನು ಮರಿಲಿಕ್ಕೆ ಸಾಧ್ಯ ಆಗಲ್ಲ ಬಹಳ ದೊಡ್ಡ ನನಗೋಸ್ಕರ ತ್ಯಾಗ ಮಾಡಿದಾಳೆ ಅವಳು ಬಹಳ ದೊಡ್ಡ ತ್ಯಾಗ ಮಾಡಿದ್ದಾಳೆ ಅದನ್ನು ನಾನು ಹೇಳಲೇಬೇಕು ನಮ್ಮ ಅಂತರ ಬಹಳ ಇದೆ ವಯಸ್ಸಿನ ಅಂತರ ಎಲ್ಲ ತುಂಬ ಇದೆ ಹಾಗಿದ್ರೂ ಕೂಡ ಅದು ಗೊತ್ತಿದ್ದರೂ ಕೂಡ ಬಹಳಷ್ಟು ತ್ಯಾಗವನ್ನು ಮಾಡಿ ನನ್ನ ಜೊತೆಗಿದ್ದಾಳೆ ನನ್ನ ಬದುಕಿಗೆ ಪೋಷಕವಾಗಿದ್ದಾಳೆ ಅದಕ್ಕಾಗಿ ನಾನು ತುಂಬಾ ಧನ್ಯನಾಗಿದ್ದೇನೆ ಅಷ್ಟೇ ಹೇಳ್ಬೇಡ ಜೀವನದಲ್ಲಿ ನಿಮಗೆ ಸ್ನೇಹಿತರು ಬಂದರು ಹೋದ್ರು ತಂದೆ ತಾಯಿಗಳು ಬಂದರು ಅವರು ಕೂಡ ಇಲ್ಲ ಈಗ ನಿಮ್ಮ ಜೊತೆಗೆ ಪಟ್ಟಗಳು ಹೊಗಳಿಕೆಗಳು ಆಮೇಲೆ ಸಿರಿ ಸಂಪತ್ತುಗಳು ಎಲ್ಲವೂ ಬಂದವು ಹೋದವು ಆದರೆ ಎಲ್ಲದರ ನಡುವೆ ಸದಾ ನಿಮ್ಮ ಜೊತೆಗಿದ್ದು ಒಂದು ಅಂದರೆ ಸಂಗೀತ ಯು ಆರ್ ಟು ಮ್ಯೂಸಿಕ್ ಅಂತ ಹೇಳುವುದು ಎಲ್ಲ ಒಂದು ಕಡೆ ಈ ನಿಮ್ಮ ಸಂಗೀತದ ನಂಟು ಹೇಗೆ ನೀವು ವಿವರಿಸ್ತೀರಾ ಮತ್ತೆ ಈ ಸಂಗೀತನ ನೀವು ಹೇಗೆ ನಿಮ್ಮ ಮನ್ಸು ನಿಮ್ಮ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅನ್ನೋದನ್ನ ನಾನು ತಿಳ್ಕೊಬೇಕು ನಾನು ಪುಸ್ತಕದಲ್ಲಿಯೂ ಕೊನೆಯಲ್ಲಿ ಒಂದು ವಿಷಯ ಹೇಳಿದ್ದೀನಿ ನನ್ನ ಪತ್ನಿಯ ಅಪೇಕ್ಷೆಯ ಹಾಗೆ ಮತ್ತು ಅಪೇಕ್ಷೆ ಮಾತ್ರ ಅಲ್ಲ ಅದು ಅವಳ ಕಂಡೀಷನ್ ಕೂಡ ಮದುವೆಯ ದಿವಸ ಹೇಗಾದರೂ ಮಾಡಿ ರಾಯರನ್ನು ನೋಡಬೇಕು ಅಂತ ಒಳ್ದಿತ್ತು ನಾವು ಹೇಗಾದ್ರೂ ಮಾಡಿ ಒಂದ್ ಕಡೆ ಹೋದ್ವಿ ಆಗ ರಾಯರ ಅಷ್ಟಾವಧಾನ ಸೇವೆ ಮುಗಿಸಿ ಮುಗಿತಾ ಬರ್ತಿತ್ತು ಎಲ್ಲರೂ ರಾಯರ ವೃಂದಾವನಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ರು ನಾವು ಒಂದು ನಾಲ್ಕೈದು ಜನ ಮೆತ್ತನೆ ಹೋಗಿ ಹಿಂದುಗಡೆಯಿಂದ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಕೂತ್ಕೊಂಡ್ವಿ ಮೊದ್ಲಿಗೆ ಯಾರಿಗೂ ಗೊತ್ತಾಗಲಿಲ್ಲ ಆಮೇಲೆ ಎಲ್ರಿಗೂ ಗೊತ್ತಾಯ್ತು ಗುಸು ಗುಸು ಮಾತಾಡ್ಲಿಕ್ಕೆ ಶುರು ಮಾಡಿದರು ಮದುವೆ ಆದ ದಿವಸವೇ ಸಂಜೆ ಬಂದಿಯಾರ ಬಂದಿಯಾರ ಅಂತ ಆಗ ಅಷ್ಟಾವಧಾನ ಸೇವೆಯ ಕೊನೆಯ ಹಾಡು ಹಾಡಬೇಕು ಅಂತ ದೇವರಿಗೆ ಇದು ಮಾಡಿದ್ರು ಸಂಗೀತ ಸೇವಾಂ ಅವಧಾರಯ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಒಬ್ಬ ಹುಡುಗ ಅವನು ತುಂಬ ತಿಳ್ಕೊಂಡವನು ಬುದ್ಧಿವಂತ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಂದು ಸಾಮಾನ್ಯ ಒಬ್ಬ ವಿದ್ಯಾಭೂಷಣರು ಹಾಡಬೇಕು ಅಂತ ಹೇಳಿದರು ನಂಗೆ ಅದನ್ನು ನಿರೀಕ್ಷೆ ಮಾಡಿಲ್ಲ ಇಲ್ಲ ಪದ ಇಲ್ಲ ನೀವೇ ಹಾಡಬೇಕು ಅಂತ ಹೇಳಿದ್ರು ಆಯಿತು ಅಂತ ಹೇಳಿದೆ ನಾನು ಹಾಡಿದೆ ಹೇಗೋ ಹಾಡಿದೆ ಹಾಡಿದ ಮೇಲೆ ಆಯಿತು ದೇವರಿಗೆ ಮಂಗಳಾರತಿ ಆಯಿತು ಮಂಗಳಾರತಿ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟವರು ಆ ಮಠದ ಸಂಬಂಧ ಸಂಬಂಧಪಟ್ಟವರು ನನ್ನ ನಮ್ಮನ್ನು ಕರೆದ್ರು ನನ್ನನ್ನು ಕರೆದ್ರು ಶಿ ಬನ್ನಿ ಪ್ರಸಾದ್ ತಗೊಳ್ಳಿ ಎಲ್ಲರಿಗಿಂತ ಮೊದಲು ಬನ್ನಿ ಪ್ರಸಾದ್ ಇಲ್ಲ ನಾನೀಗ ಒಬ್ಬ ಅಲ್ಲ ಇಬ್ಬರಿದ್ದೇವೆ ಇಬ್ರು ಬನ್ನಿ ಬರಬೇಕು ಹೇಳಿ ಪ್ರಸಾದ ಕೊಟ್ಟು ನೀವು ಇನ್ನೊಂದು ದಿವಸ ಬಂದು ಪೂರ್ತಿಯಾಗಿ ಸಂಗೀತವನ್ನು ರಾಯರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ರು ನನಗೆ ಅದಕ್ಕಿಂತ ಮೊದಲು ಜನಗಳು ನನಗೆ ಬೇಕಾದವರು ತುಂಬಾ ಬೇಕಾದವರು ಹೇಳಿದ್ದರು ನೀವೇನೋ ಈಗೆಲ್ಲ ಸಂಗೀತ ಎಲ್ಲ ಜನ ಕೇಳ್ತಾರೆ ನೀವು ಸ್ವಾಮಿತ್ವ ಬಿಟ್ಟ ಮೇಲೆ ನಿಮ್ಮ ಸಂಗೀತ ಯಾರು ಕೇಳ್ತಾರೆ ಯಾರು ಕೇಳ್ತಾರೆ ಹಾಗೆ ನಾನು ಹೇಳಿದೆ ನನಗೆ ಯಾರು ಕೇಳಬೇಕು ಅಂತ ನಾನೇನು ಹಾಡ್ತಾ ಇಲ್ಲ ಕೇಳುದಿದ್ರೆ ಕೇಳಿ ಕೇಳುವವರು ಕೇಳ್ತಾರೆ ಅಷ್ಟೆ ನನ್ನ ಜೊತೆಗೆ ರಾಯರು ಗುರುಗಳು ದೇವರಿದ್ದಾರೆ ನಂಗೆ ಸಾಕು ನನ್ನ ಅಪೇಕ್ಷೆಯೇ ಮಾಡಿರಲಿಲ್ಲ ಆದರೆ ರಾಯರು ತೋರಿಸಿದ್ರು ನಿನಗೆ ಇಹಕ್ಕೆ ಮತ್ತು ಪರಕ್ಕೆ ಇದೆ ಸಂಗೀತ ಹೇಳಿ ಅಲ್ಲಿ ಆ ದಿವಸ ಹಾಡಿಸಿ ತೋರಿಸಿದ್ರು ನನಗೆ ಆಮೇಲೆ ಹಿಂದೆ ನೋಡ್ಲಿಲ್ಲ ಸಂಗೀತವೇ ಜೀವನ ಆಯ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡೋಷ್ಟು ಅರ್ಹತೆ ನನ್ನಲ್ಲಿ ಇದೆಯೋ ಅಲ್ಲೋ ಗೊತ್ತಿಲ್ಲ ಆದ್ರೆ ಬಯಕೆ ಅಂತೂ ತುಂಬಾ ಇದೆ ಅದಿವತ್ತು ಪೂರೈಕೆ ಆಯ್ತು ಅನ್ನೋ ಒಂದು ಸಮಾಧಾನ ಇದೆ ಇಲ್ಲಿವರೆಗೂ ಬಂದು ನಮ್ಮ ಜೊತೆಗೆ ಇಷ್ಟು ಸಮಯ ಕಳೆದಿದ್ದಕ್ಕೆ ನಮ್ಮ ಒಂದು ಸಣ್ಣ ಔತಣ ನಿಮಗೆ ನಮ್ಮ ಸ್ಪಾನ್ಸರ್ಸ್ ಹೊಸ ಚಿಗುರು ಅಂತ ಅವ್ರ ಕಡೆಯಿಂದ ಈ ಒಂದು ಗೌರವ ಸಮರ್ಪಣೆ ಹಾಗೆ ನಿಮ್ದೊಂದು ರೀಡಿಂಗ್ ರೂಮ್ ಇದೆ ಅಂತ ಗೊತ್ತು ಬಹಳ ಪುಸ್ ಪುಸ್ತಕಗಳನ್ನ ಓದ್ತೀರಾ ಅಂತ ಗೊತ್ತು ಹಾಗೆ ನಿಮ್ಮ ಲೈಬ್ರರಿಗೆ ನಿಮ್ಮ ಟೇಬಲ್ಗೆ ನೀವು ಓದುವಾಗ ಬೇಕಾಗುವಂಥ ಎಷ್ಟೋ ಒಂದಿಷ್ಟು ಸಲಕರಣೆಗಳು ಗ್ಯಾಜೆಟ್ಸ್ನೆಲ್ಲ ಸೇರಿಸಿ ಒಂದು ಗಿಫ್ಟ್ ಪ್ಯಾಕೇಜ್ ಮಾಡಿದಿವಿ ಆಫಿ ನೀಡ್ಸ್ ಡಾಟ್ ಕಾಮ್ ನಮ್ಮ ಸ್ಪಾನ್ಸರ್ಸ್ ಕಡೆಯಿಂದ ಇದು ನಿಮಗೋಸ್ಕರ ಇಂಡಿಯಾ ಸ್ವೀಟ್ ಹೌಸ್ ಕಡೆಯಿಂದ ಈ ಒಂದು ಕಿರುಕಾಣಿಕೆ ಪ್ಲೀಸ್ ಈ ಕಾರ್ಯಕ್ರಮದಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ಏನು ಅಂದ್ರೆ ವಿದ್ಯಾಭೂಷಣ ಅವರ ಮಗಳು ನಮ್ಮ ಜೊತೆಗಿದ್ದಾರೆ ಬಹಳ ಚೆನ್ನಾಗಿ ಹಾಡ್ತಾರೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಸೀರಿಯಲ್ಸ್ ಅಲ್ಲಿ ತಂದೆ ಮಗಳು ಇಬ್ಬರು ಒಂದೇ ವೇದಿಕೆ ಮೇಲೆ ಒಂದು ಹಾಡು ಹಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದೀವಿ ನನ್ನ ಜಾಗವನ್ನು ಅವ್ರಿಗೆ ಬಿಟ್ಕೊಡ್ತೀನಿ ಆ್ಯಂಡ್ ವಿ ವಿಲ್ ಎನ್ ದ ಶೋ ವಿತ್ ದ ಸಾಂಗ್

ಅದೇ ಮಕ್ಕಳನೆಲ್ಲ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಘಳಿಗೆ ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನೀ ಚರಣವ ಹರಿ ಪ್ರಾಣವಾಪರರಿಗೆ ಬೇಡಿದರೆ ತಿ ಕೊಡಬಹುದು ಪ್ರಾಣವಾಪರರಿಗೆ ಮಾನಭಿ ಮಾನವನು ತಗ್ಗಿಸಲು ಬಹುದು ಪ್ರಾಣನಾಯಕನ ದ प्राणनाय आदिकेशवराय जान, जान श्री श्रीकृष्णा निन् अडिय जान जाण श्रीकृष्ण निन्न अडिय बिडलागदो तोने तु जीवे